ಮದುವೆ ಕಟ್ತಾ ಅಂದ್ರೆ ನಿನಗೆ ಮೀಸನ್ನು ಬೆಳೆಯಲ್ಲ, ವೇದನ ಜೊತೆ ಮದುವೆ ಆಗೋದಿಲ್ಲ. ಶಾಸ್ತ್ರಗಳೇ, ಚಿಕ್ಕಂದ್ರೆ ಆದ್ರೂ ಪರವಾಗಿಲ್ಲ. ಆಯ್ತಮ್ಮ, ಆ ಗುಂಡಣ್ಣವ್ರೆ ನಿಮ್ ನಕ್ಷತ್ರ ಯಾವ್ದು? ನಾನು ಹುಟ್ಟಿದಾಗ ನಕ್ಷತ್ರಗಳೇ ಇರ್ಲಿಲ್ಲ, ಮಠ ಮಠ ಮಧ್ಯಾಹ್ನ. ಅವ್ರನ್ನ ಕೇಳಿದ್ರೆ ಅವ್ರ ನಕ್ಷತ್ರ ಸರಿಯಾಗಿ ಹೇಳೋದಿಲ್ಲ. ಅವ್ರ ಇಡೀ ಜಾತಕನೇ ನನ್ನ ಕೈಲಿದೆ. ತಗೊಳ್ಳಿ, ಹೊಂದಿಸಿ. ಗುಂಡಣ್ಣವ್ರ, ನಿಮ್ ಕಥೆ ಮುಗೀತೆ, ನಾಗೊಲ್ಲಿ ಅವ್ರು ಕಂಡ್ಕೊಂಡ್ಬಿಡ್ರಿ. 10 ಲಕ್ಷ ರೂಪಾಯಿ ಕೈಗೆ ಬಂದ್ ಬೆಳ್ತಾನೆ ಆ ಮಾತು. ಹುಡುಗುಲಕ್ಕವರೇ, ಕರ್ಪೂರದ ವಾಸನೆ ಚೆನ್ನಾಗಿ ಅನ್ನಿಸ್ತು, ಮೂಸ್ ನೋಡ್ತಾ ಇರ್ಬೇಕು. ಬೆಂಕಿ ಹಚ್ಚಿದೆಯೋ ಮುಖಕ್ಕೆ ಮಸಿ ಗ್ಯಾರಂಟಿ. ಮೇಡಮ್, ಪ್ರೈಸ್ ಬಂದಿರೋದು ನಮ್ಗೆ ಸರ್, 10 ಲಕ್ಷದ ಕೂಪನ್ ನೀವು ನಮ್ಗೆ ತಾನೆ ಕೊಟ್ಟಿದ್ದು. ಇಲ್ಲಡಿ, ಕೂಪನ್ ಇಲ್ಲ ಇದೆ. ಸ್ವಲ್ಪ ಕೂಪನ್ ಕೊಡ್ತೀರಾ? ನಂಬರ್ ಕರೆಕ್ಟ್ ಆಗಿದೆ. ನೀವು 10 ಲಕ್ಷ ರೂಪಾಯಿ ಬಹುಮಾನಕ್ಕೆ ಅರ್ಹರಾಗಿದ್ದೀರಾ. ಸರ್, ಬಹುಮಾನ ಯಾವಾಗ ಕೊಡ್ತೀರಾ? ಟ್ಯಾಕ್ಸ್ ಏನಾದ್ರೂ ಕಟ್ಟಬೇಕಾ? ನೋ ನೋ ನೋ, ಟ್ಯಾಕ್ಸ್ ಏನ್ ಕಟ್ಟಬೇಕಾಗಿಲ್ಲ. ಆದ್ರೂ ಈ ಬಹುಮಾನ ತಗೊಳಕ್ಕೆ ಸ್ವಲ್ಪ ದುಡ್ಡು ಕಟ್ಟಬೇಕು. ಕಟ್ಟಣ ಬಿಡೆ ಬಾರು. ಸರ್, ಎಷ್ಟು ಕಟ್ಟಬೇಕು? 10 ಲಕ್ಷ ರೂಪಾಯಿ ಬಹುಮಾನ ಬಂದಿರೋದು ಸತ್ಯ. 10 ಲಕ್ಷ ರೂಪಾಯಿ ತಗೊಳಕ್ಕೆ ನೀವು ನಮಗೆ 980,000 ರೂಪಾಯಿ ಕಟ್ಟಬೇಕು. ಷರತ್ತುಗಳ ಅನ್ವಯಿಸುತ್ತೆ ಅಂತ ಇದ್ರಲ್ಲಿ ಬರೆದಿದ್ದೆ ನೋಡಿ, ಸಣ್ಣಕ್ಷರಲ್ಲಿ ನೋಡಿ. ಕಾಣಿಸ್ತಾನೆ ನಾಗವಲ್ಲಿ ಅವ್ರೆ, ಬೂತ್ ಕನ್ನಡಿ ಇಟ್ಕೊಂಡು ಜೂಮ್ ಹಾಕಿ ನೋಡ್ಬೇಕ್ರಿ, ಸಣ್ಣಕ್ ಬರೆದಿರ್ತಾರೆ. ಅಲ್ಲಿ ನೋಡಿ, ಕೊನೆಯಲ್ಲಿ ಕೊನೆಯಲ್ಲಿ ಷರತ್ತುಗಳು ಅನ್ವಯಿಸುತ್ತವೆ. ಈ ಷರತ್ತುಗಳು ನಮ್ಗೆ ಗೊತ್ತೇ ಇರ್ಲಿಲ್ಲ. ನಾವು ಕಂಪನಿ ಬೋರ್ಡ್ ಮೇಲೆ ಷರತ್ತುಗಳನ್ನು ಬರೆದಿರ್ತೀವಿ, ನೀವು ನೋಡ್ಕೋಬೇಕು. ಈಗ ನೀವು 10 ಲಕ್ಷ ರೂಪಾಯಿ ಬಹುಮಾನ ತಗೊಳ್ಬೇಕಂದ್ರೆ 980,000 ರೂಪಾಯಿ ಕಟ್ಲೇಬೇಕು. ಅಲ್ಲಿಗೆ ನಮ್ಮ ನಾಗವಲ್ಲಿ ಬರೀ 20,000 ರೂಪಾಯಿ ಬಹುಮಾನ ಬಂದಿರೋದ. ನಾಗವಲ್ಲಿ, ನಿನಗೆ 10 ಲಕ್ಷ ಪ್ರೈಸ್ ಬರಲಿಲ್ಲ, ಹಾಗಾಗಿ ನಮ್ಮ ಗುಂಟ ಬಚಾವ್. ನೋಡಿ ನಾಗವಲ್ಲಿ ಅವರೇ, ನೀವು ನಂಬಿದ ದೇವರು ನಿಮ್ಗೆ ಕೈ ಕೊಡ್ತು, ನಾವು ನಂಬಿದ ದೇವರು ನಮ್ಗೆ ಕೈ ಹಿಡಿತು. ಅಲ್ಲ ಸರ್, 980,000 ಬಿಟ್ಟು ಉಳಿದಿರೋ 20,000 ನಮಗೆ ಕೊಡಲ್ವಾ? ಕೈಗೆ ದುಡ್ಡು ಕೊಡಕ್ಕಾಗಲ್ಲ, 20,000 ರೂಪಾಯಿ ಬದಲಿಗೆ 10 ಮೇಕಪ್ ಕಿಟ್ ಕೊಡ್ತೀವಿ ತಗೊಳ್ಳಿ.